ಮಂಡ್ಯ ಜಿಲ್ಲೆಯ ಕೆರೆಗೋಡಿನಲ್ಲಿದ್ದೀವಿ. ಸಾಮೂಹಿಕವಾಗಿ ಎಲ್ಲ ಒಂದೇ ಕಡೆ ಇದ್ದಂಥ ಜನಗಳು ಸರ್, ಈಗ ಗದ್ದಲ ಶುರುವಾಗಿರೋದು ನೋಡಿದ್ರೆ ಸ್ನೇಹ ಅಂದ್ರೆ ಏನು ಅಂತ ಅನ್ನಂಗೈತೆ ಸರ್. ಈಗ ಡಾಕ್ಟರ್ ಇಲ್ದೇನೆ ಆ ರೋಡಲ್ಲೇ ಡಿಲಿವರಿ ಆದಂಥ ಘಟನೆಗಳು ನಡೆದೈತೆ, ಮಾಧ್ಯಮದಲ್ಲೂ ಕೂಡ ಅದೆಲ್ಲ ಪಬ್ಲಿಕ್ಸ್ ಆಗೈತೆ. ಅಂಥದ್ದಕ್ಕೆಲ್ಲ ಈ MLA ಮತ್ತೊಬ್ಬಳಾಗಲಿ ಸ್ಪಂದಿಸೇ ಇಲ್ಲ. ಕೆರಗೋಡು ಈ ಸ್ಥಿತಿಲಿ ನಾನು ಯಾವತ್ತೂ ನೋಡೂ ಇಲ್ಲ. ನಮಗೂ ಭಾಳಷ್ಟು ಮಾನಸಿಕವಾಗಿ ನೋವಾಯ್ತದೆ ಸರ್, ಗೊಂದಲ ಆಯ್ತದೆ. ವೀಕ್ಷಕರೇ, ನಾವೀಗ ಮಂಡ್ಯ ಜಿಲ್ಲೆಯ ಕೆರೆಗೋಡಿನಲ್ಲಿದ್ದೀವಿ. ಏನು ಕೆರೆಗೋಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೆರೆಗೋಡಿನಲ್ಲಿ ಏನೋ ಆಗಿದೆ ಅಂತ ಸುದ್ದಿ ಆಗ್ತಿದೆಯಲ್ಲ, ಆ ವಿಚಾರವಾಗಿ ನಿಜಕ್ಕೂ ಅಲ್ಲಿನ ಜನಜೀವನ ಹೇಗಿದೆ, ಅಲ್ಲಿನ ಜನರ ಆದ್ಯತೆಗಳೇನು, ಈ ಕುರಿತು ತಿಳಿದುಕೊಳ್ಳಲು ಆ ಜನರನ್ನೇ ಮಾತಾಡಿಸಲು ನಾವು ಆ ಕೆರೆಗೋಡಿಗೆ ಭೇಟಿ ನೀಡಿದ್ದೇವೆ. ಆ ಕೆರೆಗೋಡಿನ ನಿವಾಸಿಯೊಬ್ಬರು ನಮ್ಮೊಂದಿಗಿದ್ದಾರೆ, ಅವರೊಂದಿಗೆ ಕೆರೆಗೋಡಿನ ಸ್ಥಿತಿಯನ್ನು ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಆ್ಯಕ್ಚುಲಿ ರವಿ ಅಂತೇಳಿ. ನನಗೆ ಕೆರೆಗೋಡಲ್ಲಿ ನಾನು ಸಾಮಾಜಿಕವಾಗಿ ಒಂದು ಪಾರ್ಕನ್ನು ಮಾಡಿದ್ದೆ, ಹಾಗಾಗಿ ಪಾರ್ಕ್ ರವಿನಿ ಅಂತ ಒಂದು 18-20 ವರ್ಷದಿಂದ ನನಗೆ ಸ್ವತಃ ಊರಿನವರೇ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಸರ್. ಏನು ಕೆರೆಗೋಡಲ್ಲಿ ಆಗ್ತಿರೋ ಸ್ಥಿತಿ ನೋಡ್ತಿದೆಯಲ್ಲ, ನಿಜಕ್ಕೂ ಕೆರೆಗೋಡು ಇದೇ ಥರ ಇದೆಯಾ ಅಥವಾ ಏನು ಇದು? ಕೆರೆಗೋಡದಲ್ಲಿ ಏನೋ ದಗದಗ ನಿಗಿ ನಿಗಿ ಕೆರೆಗೋಡು ಒಂಥರ ರಾಜ್ಯದಲ್ಲಿ ನೋಡ್ತಾ ಇದ್ರೆ ರಾಜ್ಯದ ಎಲ್ಲ ಕೇಂದ್ರ ಬಿಂದು ಕೆರೆಗೋಡೆ ಆಗಿದೆ. ಇದನ್ನು ನೀವು ಹೇಗೆ ನೋಡ್ತಾ, ನಿಮ್ಗೇನು ಅನಿಸುತ್ತೆ ನೋಡಿ ಸರ್? ಕೆರೆಗೋಡು ಈ ಸ್ಥಿತಿಲಿ ನಾನು ಯಾವತ್ತೂ ನೋಡೂ ಇಲ್ಲ. ನಮಗೂ ಭಾಳಷ್ಟು ಮಾನಸಿಕವಾಗಿ ನೋವಾಯ್ತದೆ ಸರ್, ಗೊಂದಲ ಆಯ್ತದೆ. ಕೆರೆಗೋಡು ಸಾಮಾನ್ಯವಾಗಿ ಎಲ್ಲ ಸಮುದಾಯದ ಜನನೂ ಇಲ್ಲಿದ್ದಾರೆ ಸರ್. ಇವತ್ತಿನವರೆಗೂ ನಾವು ಯಾವುದೇ ರೀತಿ ಗೊಂದಲದಲ್ಲಿ ಒಳಪಟ್ಟೇ ಇಲ್ಲ ಸರ್. ಅವರಲ್ಲಿ ಅವ್ರ ಮನೆಗಳಲ್ಲಿ ನಾವು ಉಣ್ಣ ತಿನ್ನುವಂಥದ್ದು, ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅವ್ರು ಭಾಗವಹಿಸುವಂಥದ್ದು, ಅವ್ರ ಧಾರ್ಮಿಕ ಆಚರಣೆ ನಾವು ಭಾಗವಹಿಸೋದು, ಈ ಥರದ್ದು ನಿರಂತರವಾಗಿ ನಡ್ಕೊತಾ ಬಂದಿದ್ದೆ. ಈ ಒಂದು ವಿಚಾರ ಈಗ ಅಲ್ಲಿ ಧ್ವಜದ್ದು ಶುರುವಾಗೈತಲ್ಲ ಸರ್, ಅದು ಅದ್ಯದ ಧ್ವಜದ ಹನುಮಾನ್ ಧ್ವಜ ಅಂತೇಳಿ. ಆ್ಯಕ್ಚುಲಿ ಅದು ಹೆಚ್ಚು ಕಮ್ಮಿ ನಾವು ಹುಟ್ಟಕ್ಕಿಂತ ಮುಂಚೆನೇ ಅದು ಕ್ವಾಂಟೆ ಆಂಜನೇಯ ದೇವಸ್ಥಾನ ಅಂತ ಊರಿನ ಹೆಬ್ಬಾಗ್ಲಲ್ಲಿ ಇರೋದು ಸರ್. ಅದು ಆಂಜನೇಯನ ಇದ್ರದ್ದು ನಡ್ಕೊತಾನೆ ಬರ್ತಾಯಿತ್ತು. ಸಣ್ಣ ಶನಿವಾರ ಎಲ್ಲ ಪೂಜೆ ನಡೀತದೆ, ಭಜನೆ ನಡೀತದೆ, ಆ ಥರದ್ದೆಲ್ಲ ಸಾಮೂಹಿಕವಾಗಿ ಎಲ್ಲ ಜನನು ಸೇರಿ ಒಗ್ಗೂಟಿ ನಾವು ಮಾಡ್ಸ್ಕೊಂಡು ಬರ್ತಾನೆ ಇದ್ದೀವಿ, ನಡ್ಸ್ಕೊಂಡು ಬರ್ತಾನೆ ಇದ್ದೀವಿ. ಈ ಥರದ್ದು ಗೊಂದಲ ಏನು ಕಾಯಿತು ಏನಾಯಿತು ಅಂತಂದ್ರೆ ಉತ್ತರನೇ ಸಿಕ್ಕಿಲ್ಲ ಸರ್. ಅದು ಇದು ಈಗ ಬೇರೆ ಥರದ ರಾಜಕಾರಣಕ್ಕೆ ತಿರ್ಕೊಂಡು ಅದು ಬೇರೆ ಬೇರೆ ಥರ ಅಂದರೆ ನಾವು ರಾಜಕಾರಣ ಅಂತೂ ಹೇಳೋಕ್ಕಾಗಲ್ಲ. ಎಲ್ಲ ಪಕ್ಷದವರು ಕೂಡ ಎಲ್ಲ ಸಾಮಾಜಿಕವಾಗಿ ಜೊತೆಗೆ ಇದ್ದರು. ಈ ಥರ ಊರಿನ ವಿಚಾರಕ್ಕೆ ಗೊಂದಲಗಳಾದಾಗ, ಅವ್ರೇನೆಲ್ಲ ನಾವು ಒಂದಾಗಿರಬೇಕು ಅನ್ನುವಂಥದ್ದು ಬಂದವರೇ. ಕೆಲವರು ಅದು ರಾಜಕೀಯ ಪ್ರೇರಿತ ಅಂತ ಹೇಳ್ತಾ ಹೊರಟವರೇ. ಅದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗೂ ಸರಿ ಗೊಂದಲದಲ್ಲೇ ಇದ್ದೀನಿ ಸರ್. ಅದು ಎಲ್ಲ ಒಂದು ಕಡೆಗೆ ಹಿಂದುತ್ವ ಅಂತೇಳಿ ಈ ಸಮಾಜವನ್ನು ಅಥವಾ ಈ ಊರನ್ನು ಒಡೆಯುವಂಥ ಏನೋ ಪ್ರಯತ್ನಗಳಾಗ್ತಿದೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ಖಂಡಿತ ಸರ್, ಯುವಕರನ್ನ ಬೇರೆ ರೀತಿ ಒಂದು ಮೋಟಿವ್ ಮಾಡಬೇಕೇ ಬರ್ತು, ಈ ಥರ ರಾಜಕೀಯಕ್ಕೆ ತಗೊಬಂದು ಮಾಡುವಂಥದ್ದು ಇರಲಿಲ್ಲ ಸರ್. ಅದು ಊರಲ್ಲಿ ಈ ಥರದ್ದು ಹೋರಾಟ ಮಾಡುವಂಥ ಹೋರಾಟ ಭಾಳಷ್ಟು ಐತೆ ಸರ್. ಕೆರೆಗೋಡಲ್ಲಿ ಒಂದು ಉಂಜಿನ ತವರೆಕೆರೆ ಅಂತ ಐತೆ ಸರ್, ಅದು ಒಂದು 112 ಕೆರೆ ಸರ್. ಅದು ಇಲ್ಲಿಂದ ಸುಮಾರು ಒಂದು 500 ಭೂ ಪ್ರದೇಶಕ್ಕೆ ನೀರು ಐತದೆ ಸರ್. ಅದು ಓಳು ತುಂಬ್ಕೊಂಡು ಕುಂತೈತೆ. ಅಂಥ ಕೆಲಸಗಳೆಲ್ಲ ಮಾಡುವಂಥದ್ದು ಭಾಳಷ್ಟು ಐತೆ ಹೋರಾಟ ಮಾಡಿ. ಇದು ಕೆರೆಗೋಡಲ್ಲಿ ಆ ಥರದ್ದೆಲ್ಲ ಸ್ಪಂದಿಸಿ ನೋಡಿದಾಗ ಗೊಂದಲ ಆಯ್ತದೆ. ಇಂಥ ಹೋರಾಟಕ್ಕೆಲ್ಲ ನಿಂತು ಬಿಟ್ಟದಲ್ಲ ಯುವಕರು ಇಂಥದಕ್ಕೆ ಬರಲೇ ಇಲ್ವಲ್ಲ ಅಂತ. ಜೊತೆಗೆ ಸ್ಕೂಲು, ಗೌರ್ಮೆಂಟ್ ಸ್ಕೂಲಲ್ಲಿ ಭಾಳಷ್ಟು ಅವ್ಯವಸ್ಥೆ ಐತೆ. ಆ ಸ್ಕೂಲ್ ಮಕ್ಕಳಿಗೊಂದು ಚಾವಡಿನೋ ರೂಮ್ನೋ ನೆಲನೋ ಭಾಳಷ್ಟು ಪರಿಶುದ್ಧ ಮಾಡುವಂಥದ್ದೈತೆ. ಅದಕ್ಕೂ ಕೂಡ ಒತ್ತು ಕೊಡ್ದೇನೆ ಜನ ಇಂಥದ್ದಕ್ಕೆ ಯಾವುದೋ ಒಂದು ಇದಕ್ಕೆ ಹೋಗ್ತಾರೆ ಇದ್ರೆ ನಮಗೆ ಮಾನಸಿಕವಾಗಿ ಭಾಳ ನೋವಾಯ್ತದೆ ಸರ್. ಸರ್, ನೋಡ್ದೋ ನಿನ್ನೆ ಮಾಧ್ಯಮಗಳೆಲ್ಲ ನೋಡ್ದೋ ಕೆರೆಗೋಡಿನಿಂದ ಮಂಡ್ಯವರೆಗೂ ಏನು ಪಾದಯಾತ್ರೆ ಅಂತ ಮಾಡಿದ್ರು. ಇದು ಇವರು ಬೇರೆ ವಿಚಾರಕ್ಕೆ ಕೆರೆಗೋಡಿಗೆ ಬರೋದಾದರೆ ಯಾವ ವಿಚಾರಕ್ಕೆ ಬರಬೇಕಾಯ್ತು? ಕೆಲವೊಂದು ವಿಚಾರಗಳು ನೀವು ಹೇಳಿದ್ರಿ, ಶಾಲೆ ಸರಿಯಿಲ್ಲ, ಕೆರೆ ಒಳಗೆ ಇಂಥ ಈ ಥರ ಸಮಸ್ಯೆಗಳು ಬೇರೆ ಏನಾದರೂ. ಕೆರೆಗೋಡಿಗೆ ಆರೋಗ್ಯದ ಆಸ್ಪತ್ರೆ ಒಂದು ಬೇಕಿತ್ತು ಸರ್. ಹೆಚ್ಚು ಕಮ್ಮಿ ನಾವು ನೋಡ್ದಂಗೆ ಸರ್, ನನ್ನ ಮನೆ ಬಸ್ ಸ್ಟ್ಯಾಂಡ್ಲೇ ಇರೋದ್ರಿಂದ ಮೂಲ ಮನೆ ಅಲ್ಲೇ ಡಿಲಿವರಿ ಆಗಿ ಡಾಕ್ಟರ್ ಇಲ್ದೇ ಆ ರೋಡಲ್ಲೇ ಡಿಲಿವರಿ ಆದಂಥ ಘಟನೆಗಳು ನಡೆದೈತೆ, ಮಾಧ್ಯಮದಲ್ಲೂ ಕೂಡ ಅದೆಲ್ಲ ಪಬ್ಲಿಕ್ಸ್ ಆಗೈತೆ. ಅಂಥದ್ದಕ್ಕೆಲ್ಲ ಈ MLA ಮತ್ತೊಬ್ಬಳಾಗಿ ಸ್ಪಂದಿಸೇ ಇಲ್ಲ. ಇವತ್ತು ಕೂಡ ಇಂಥದ್ದೊಂದು ಆಸ್ಪತ್ರೆ ಒಳಗಡೆ ನೀವೇ ಹೋಗಿ ಬೇಕಾದ್ರೆ ವಾಸ್ತವ ನೋಡ್ಕೊಳ್ಳಿ, ಅಲ್ಲಿ ನೈಟು ಯಾರಿಗಾರು ತೊಂದರೆ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಡಾಕ್ಟ್ರ್ ಕೂಡ ಇಲ್ಲ. ಇಂತಿಂಥ ಎಷ್ಟೋ ಹೆಣ್ಮಕ್ಳಿಗೆ ಹೆರಿಗೆಗಳು ಕೂಡ ಬಸ್ ಸ್ಟ್ಯಾಂಡ್ ಬಸ್ ಇಳಿತಿದ್ದಂಗೆ ಆಗ್ಬೋದು. ಆಸ್ಪತ್ರೆ ಮುಂದೆನೆ ಹೆರಿಗೆ ಆದಂಥ ನಿದರ್ಶನಗಳು ನಾವು ಕಣ್ಣಾರು ನೋಡಿದ್ವಿ ಸರ್. ನಾವನ್ನು ಅಂಥದ್ದಕ್ಕೆಲ್ಲ ಒತ್ತೆ ಕೊಟ್ಟಿಲ್ಲ, ಅಂಥದ್ದಕ್ಕೆಲ್ಲ ಇವರು ಮನಸ್ಸೆ ಮಾಡಿಲ್ಲ. ಯಾವುದ್ಯಾವುದೋ ವಿಚಾರಗಳಿಗೆ ಇಷ್ಟೊಂದು ಗಾಢವಾಗಿ ಚಿಂತನೆ ಮಾಡ್ತಾರೆ ಅಂದರೆ ಇದು ಅದರ ಅಂತರಾಳ ಅವ್ರದ್ದು ಆರ್ಟು ಯಾವ ಥರ ಅಂತ ನಾವು ಕಲ್ಪನೆಗೂ ಸಿಗೋದು ನಿಲ್ಕೋದೇ ಇಲ್ಲ ಸರ್. ಅದು
ಸರ್, ಇನ್ನೊಂದು ನಾವು ಕಳೆದ ಚುನಾವಣೆ ಸಂದರ್ಭದಿಂದಲೂ ಗಮನಿಸ್ತಾ ಇದ್ದೀವಿ, ಮಂಡ್ಯವನ್ನು ಬೇಸ್ಡ್ ಆಗಿ ಇಲ್ಲಿ ಬಂದು ಪ್ರಚೋದನಕಾರಿಗೆ ಮಾತಾಡುವಂಥದ್ದು ನಡೀತಾ ಇದೆ. ಯಾರೋ ಬರ್ತಾರೆ ಪ್ರಚೋದನಕಾರಿ ಮಾತಾಡ್ತಾರೆ, ಇನ್ನೊಬ್ಬರು ಬರ್ತಾರೆ ಇಲ್ಲಿ ಉರಿಗೌಡ ನಂಜೇಗೌಡ ಅಂತಾರೆ, ಇನ್ನೊಬ್ಬರು ಬಂದ್ಬಿಟ್ಟು ಎಲ್ಲೋ ಇಲ್ಲಿ ಭಗವದ್ಧ್ವಜ ಹಾರಿಸ್ತಾರೆ, ರಾಷ್ಟ್ರ ಇಳಿಸ್ತಾರೆ ಅನ್ನೋ ಒಂದು ರೀತಿ ಚರ್ಚೆಗಳು ಬರ್ತಾ ಇದ್ದಾವೆ. ಇಲ್ಲೋ ಒಂದು ಕಡೆಗೆ ಮಂಡ್ಯ ಜನತೆಯನ್ನು ಯಾವ ದಿಕ್ಕಿಗೆ ತಗೊಂಡೋಗ್ತಾರೆ, ಯಾವುದೋ ಬೇರೆ ದಿಕ್ಕಿಗೆ ತಗೊಂಡೋಗ್ತಾರೆ ಅನ್ನೋ ಸಂದೇಶ ಹೋಗ್ತಾ ಇದೆ. ಸೊ ಮಂಡ್ಯ ನಿಜಕ್ಕೂ ಆ ರೀತಿ ಹೋಗುತ್ತಾ ಅಂತ? ಸರ್, ಖಂಡಿತ ಆ ಥರ ಹೋಗಲ್ಲ ಅಂತ ಅನ್ಕೋತೀನಿ, ಹೋಗ್ಲೂಬಾರ್ದು ಸರ್. ಯಾಕಂತಂದರೆ ಮಂಡ್ಯದೊಳಗಡೆ ಇಂಥ ಇಂಡಿಯಾನೇ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನನ್ನೂರು ಇದು ಕೆರಗೋಡು ವಿಧಾನಸಭಾ ಕ್ಷೇತ್ರ ಸರ್. ಇಲ್ಲಿ ನಾಲ್ಕಾರು ಜನ ಎಮ್ ಎಲ್ಎಗಳು ಇಲ್ಲಿ ನಿಂತು ವಿಧಾನಸೌಧಕ್ಕೂ ಓದೋದಕ್ಕುಂಟು. ಈಗ ಈ ನಡುವೆ ಮಂಡ್ಯಕ್ಕೆ ಸೇರ್ಕೊದ್ದು ಸರ್ ಇದು. ಈಗ ಮಂಡ್ಯಕ್ಕೆ ಸೇರ್ಕೊಂಡ ನಂತರ ವಿಧಾನಸಭೆ ಕೆರಗೋಡು ಎಲ್ಲ ಐತೆ ಅಂತಲೇ ಗೊತ್ತಿರಲಿಲ್ಲ. ಇದೊಂದು ಸುದ್ದಿನಲ್ಲಿ ಇಡೀ ನ್ಯಾಷನಲ್ ನೋಡ್ತಾ ಇದ್ದೆ, ನ್ಯಾಷನಲ್ ನ್ಯೂಸಲ್ಲೆಲ್ಲ ನೋಡ್ತಾರೆ ಜನಗಳು ಏನು ಕೆರಗೋಡು ಎಲ್ಲೋ ಮೂಲೆಯಲ್ಲಿ ಬಿಟ್ಟಿತ್ತು ಗೊಬ್ಬರದ ಗುಂಡಿತ್ತಾರ, ಇವತ್ತು ಇಷ್ಟೊಂದು ಹೊರಗಡೆ ಬಂದ್ಬಿಡ್ತಲ್ಲ, ಇಷ್ಟೊಂದು ಇವರು ಹೋರಾಟ ಮಾಡೋರಿದ್ರ ಕೆರಗೋಡಲ್ಲಿ? ಖಂಡಿತ ಹೋರಾಟ ಮಾಡೋರಿದ್ರು ಸರ್, ಭಾಳಷ್ಟು. ಇದೆಲ್ಲ ಇದು ಸಂಚಿ ಹೊನ್ನಮ್ಮನ ನಾಡು ಸರ್, ಸಂಚಿ ಹೊನ್ನಮ್ಮ ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಇಲ್ಲಿ ತಲಕಾಡು ಅಂತ ಐತೆ ನೋಡಿದ್ದೀರಿ, ನಾವು ಪಂಚಲಿಂಗೇಶ್ವರ ದೇವಸ್ಥಾನ, ನನ್ನೂರಲ್ಲೂ ಪಂಚಲಿಂಗೇಶ್ವರ ದೇವಸ್ಥಾನ ಐತೆ ಸರ್. ತಲಕಾಡು ಐದು ಲಿಂಗನ ಪ್ರದಕ್ಷಿಣೆ ಮಾಡಬೇಕಾದ್ರೆ ಐದು ಕಡೆ ಹೋಗಬೇಕು. ಈ ನನ್ನ ಊರಿನಲ್ಲಿ ಪೂರ್ವ ದಿಕ್ಕಿಗೆ ಪಂಚಲಿಂಗದ ಒಂದು ಕೆರೆ ಐತೆ, ಮುಂದೆ ಕಡೆ ದೇವಸ್ಥಾನ ಐತೆ, ಐದು ಲಿಂಗಗಳು ಒಂದೇ ಸರಿ ಪ್ರದಕ್ಷಿಣೆ ಮಾಡ್ಬೋದು, ಒಂದೇ ಕಡೆ ಐತೆ. ಇಲ್ಲಿ ದೀಪೋತ್ಸವ ನಡೀತದೆ ಸರ್, ಧಾರ್ಮಿಕ ಕಾರ್ಯ. ಅದು ನಾವು ಕೂಡ ಒಂದು 100 ದೀಪಗಳನ್ನ ಯಾರೋ ಕ್ಲೀನಿಂಗ್ ಮಾಡ್ಬೇಕಾದ್ರೆ 100 ದೀಪಗಳು ಸಿಕ್ಕಿದಂಥ ದೀಪಗಳನ್ನ ಸ್ನೇಹಿತರ ಜೊತೆ ಈ ದೀಪೋತ್ಸವನ ಹಂಚ್ಕೊಳ್ಳೋಣ, ನಾವು ಮಾಡಿದಂಥ ಹೋರಾಟಗಳು ಹಂಚ್ಕೊಳ್ಳೋಣ ಅಂತ ಸಹಸ್ರ ದೀಪ ಮಾಡುವ ಅಂತ ಹೋದ, ಅದನ್ನು ಯಾರೋ ಸ್ನೇಹಿತರು ನಾನು 1,000 ದೀಪ ಕೊಡಿಸ್ತೀನಿ ಅಂದರು, ಇನ್ನೊಬ್ರು ಯಾರೋ ನಾನು ಪತ್ರಿಕೆ ಹೊಡಿಸ್ತೀನಿ ಅಂದರು. ಅಂಥ ಧಾರ್ಮಿಕ ಆಚರಣೆಗೆಲ್ಲ ಇವರೆಲ್ಲ ಸಪೋರ್ಟೇ ಕೊಡಲ್ಲ, ಸಹಕಾರ ಕೊಡಲ್ಲ, ಧಾರ್ಮಿಕದ ಬಗ್ಗೆ ಮಾತಾಡ್ತಾರೆ ಅಂತಂದಾಗ ನಮಗೂ ಭಾಳಷ್ಟು ಗೊಂದಲ ಸರ್. ಈ ಧರ್ಮದ ವಿಚಾರ ಇಟ್ಕೊಂಡು ಇಡೀ ಊರನ್ನ ಹೊಡೆಯೋಕ್ಕೆ ಹೊರಟಿದ್ದಾರೆ ಅಂತ ಅನಿಸ್ತದೆ ನಿಮಗೆ? ಧರ್ಮದ ವಿಚಾರ ಇಟ್ಕೊಂಡು ಇದನ್ನ ಊರನ್ನ ಹೊಡಿಲಿಕ್ಕೆ ಹೋಗ್ತಾರೆ? ಖಂಡಿತ ಖಂಡಿತ ಸರ್. ಯಾಕಂದ್ರೆ ಈ ತರ ಯುವಕರು ಧಾರ್ಮಿಕವಾದ ಆಚರಣೆಗಳಲ್ಲಿ ಮಾತ್ರ ಭಾಗವಹಿಸ್ತಿದ್ರು, ರಾಜಕಾರಣಿಗಳು ಬಂದು ಇಲ್ಲಿ ಧಾರ್ಮಿಕತೆ ಅನ್ನೋದು ಏನು ಅಂತ ಯಾವ ಮಟ್ಟಕ್ಕೆ ತಗೊಂಡೋಗ್ತಾರೆ ಅನ್ನೋದು ಬಹಳಷ್ಟು. ಯಾಕೆ ನಾವೆಲ್ಲ ನಡ್ಕೊ ಬಂದಿರೋ ಆದಿ ಅಂದ್ಗೆನೆ ಸರ್, ನಾವೆಲ್ಲ ರಾಜಕೀಯ ಕ್ಷೇತ್ರಕ್ಕೆ ಹೋದವರೇ ಅಲ್ಲ, ಧಾರ್ಮಿಕವಾಗಿತ್ತು. ಈಗ ನಾವು ಮಾಡುವಂಥ ಧಾರ್ಮಿಕ ಹಬ್ಬ ಹರಿದಿನಗಳಿಗೆ ರಾಜಕೀಯದಲ್ಲಿ ಗುಂಪಾಗಿ ಗುಂಪುಗಾರಿಕೆ ಅದು ಇದು ಶುರುವಾಗ್ಬಿಡ್ತದೆ ಅನ್ನುವಂಥ ಒಂದು ಮಾನಸಿಕವಾಗಿ ನಮಗೆ ನೋವಾಯ್ತದೆ ಸರ್. ಈ ಥರ ಎಲ್ಲ ಒಟ್ಟಾರೆ ಸೇರ್ತಿದ್ದೋ ಸಾಮೂಹಿಕವಾಗಿ ಇದನ್ನೆಲ್ಲ, ಓ ಅವನ ಆ ಪಕ್ಷ ಇವನ ಈ ಪಕ್ಷ ಅವನ ಅದೊಂದು ದಿನ ಮಾಡಲಿ. ಈಗ ನೋಡ್ತಾ ಇದ್ದೀರಾ, ನ್ಯಾಷನಲ್ ಫ್ಲಾಗ್ನ ಒಂದ್ಸಲ ಆರಿಸ್ಬಾ ಅಂತಾರೆ, ಮುಂದೆ ಒಂಥರ ಆರಿಸ್ಬಾ ಅಂತಾರೆ, ಈಗೆಲ್ಲ ನಮ್ಮ ಅಂಬೇಡ್ಕರ್ ಸಾಹೇಬ್ರದ್ದು ಆರಿಸ್ಬಾ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೋದಾಗ ಏನಾಯ್ತದೆ, ಎಲ್ಲ ನಾವು ಸಾಮೂಹಿಕವಾಗಿ ಹಬ್ಬ ಒಂದೇ ಕಡೆ ಹಬ್ಬ ಮಾಡ್ತಿದ್ದೋ, ಈ ಬಾವುಟಗಳು ಬಂದು ನಮ್ಮನ್ನೆಲ್ಲ ಬಣ್ಣದ ಥರನೇ ಮಾಡ್ಬಿಡ್ತದೆ ಇರೋ ಜೀವನ ಅಂತನ್ಬಿಟ್ಟು ಮನಸ್ಸಿಗೋಗಿಲ್ಲ, ಗೊಂದಲ ಆಯ್ತದೆ. ಏನಾಯ್ತು ಗೊಂದಲ, ಈ ಕಂಬ ಎಷ್ಟು ವರ್ಷದಿದ್ದಿತ್ತು, ಇದು ಹೆಂಗ್ ನೀವು ಕೇಳಿದ್ರಲ್ಲ ಸರ್, ಈಗ ಆಚರಣೆ ಹೆಂಗ್ ಮಾಡ್ಕೊಬಿಡ್ತಾ ಇದ್ರಿ ಅಂತ. ಇದು ಸಾಮೂಹಿಕವಾಗಿ ಎಲ್ಲ ಒಂದೇ ಕಡೆ ಇದ್ದಂಥ ಜನಗಳು ಸರ್. ಈಗ ಗದ್ದಲ ಶುರುವಾಗಿರೋದು ನೋಡಿದ್ರೆ ಸ್ನೇಹಗಳೇ, ಸ್ನೇಹ ಅಂದ್ರೆ ಏನು ಅಂತ ಅನ್ನಂಗೈತದೆ ಸರ್. ಈಗ ಒಂದು ಆನೆನಾಗ್ಲಿ ಕುರಿನಾಗ್ಲಿ ಒಂಟೆನಾಗ್ಲಿ ಯಾವ್ದಾರು ಪ್ರಾಣಿಗಳನ್ನ ನೋಡ್ತೀವಿ ನಾವು, ಅವು ತೀರ್ಕೊಂಬಿಟ್ಟಿರ್ತವೆ. ಈ ಗಂಡು ಬೇರೆಂಡ 200 ವರ್ಷ ತಿಂತಿತ್ತು ಸರ್, ತೀರ್ಕೊಂಬಿಟ್ಟೈತೆ. ಅದು ಚಿತ್ರದಲ್ಲಿ ತೋರಿಸ್ಬೋದು ಸರ್ ಹಿಂಗಿತ್ತು ಅಂತ. ನಂತರ ದಿನಗಳಲ್ಲಿ ಈ ಪ್ರೀತಿ ವಿಶ್ವಾಸ ಈ ಸಂಬಂಧಗಳು ಈ ಥರದಲ್ಲಿ ಆದಾಗ ತೋರಿಸೋದು ಹೆಂಗೆ ನಾವು? ಒಂದು ಜಹಾಂಗೀರ್ ಅಂತಂದರೆ ಸರ್ ಭಾಳ ಚೆನ್ನಾಗೈತೆ ಅಂತ ಅನ್ಬೋದು, ಹೆಂಗೈತೆ ಅಂದ್ರೆ ಒಂದು ತಗೊಡ್ಬೋದು. ಈ ಸ್ನೇಹ ಪ್ರೀತಿ ಸಂಬಂಧಗಳನ್ನ ಯಾವ ಥರ ತಗೊಡೋದು ನಾವು, ಹೆಂಗೆ ತೋರಿಸ್ತೀರಿ? ಇವೆಲ್ಲ ಇದು ಅದಕ್ಕೆ ಅರ್ಥನೇ ಇಲ್ಲ ಸರ್ ಇದಕ್ಕೆ. ಈಗ ಹೊರಟಿರೋ ಇದಕ್ಕೆ ಸಂಘಟನೆಗಳು ಮತ್ತೊಂದಕ್ಕೆ ಅರ್ಥವೇ ಇಲ್ಲ. ಏನಾರು ಒಂದು ತೋರಿಸ್ಬೇಕು ಅಂದ್ರೆ ಪ್ರೀತಿ ವಿಶ್ವಾಸ ಈ ಥರದಲ್ಲಿ ನೀವು ಮಾತಾಡಿ, ಈಗ ಬಂದ್ರಿ ಯಾರೋ ಗೊತ್ತಿಲ್ಲ, ಈಗ ಬಂದು ನಿನ್ ತಕ್ಕೂತ ಮಾತಾಡ್ದ ನಾ ವಿಚಾರ್ತೀವಿ, ಈ ಥರ ವಿಚಾರ ವಿನಿಮಯ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕೆ ಬರ್ತು ಸಾ. ಸುಮ್ಮನೆ ಎಲ್ಲೋ ಏನೋ ತಿರ್ಕೊಂಡು ಅದು ಹಂಗಂತೆ ಹಿಂಗಂತೆ. ಈಗ ಕೃತಕವಾಗಿ ಒಬ್ಬ ಮನುಷ್ಯನಿಗೊಂದು ದೇವರು ಕ್ರಿಯೇಟ್ ಮಾಡ್ತಾನೆ ಸಾ, ಏನು ಮಾಡ್ತಾನೆ, ಒಬ್ಬನಿಗೆ ಅಂಗವಿಕಲ ಮಾಡ್ತಾನೆ, ಕಣ್ಣೇ ಇರೋದಿಲ್ಲ, ಕಿವಿನೇ ಇರೋದಿಲ್ಲ. ಇವರು ಹೋಗಿ ಇನ್ನೂ ಇವರೇ ಕೈ ಕಾಲು ಸೇರ್ಸಕ್ಕೆ ಹೋದಾಗ ಈ ದೇವರೇ ಮಾಡಿದ್ದೆ ಇನ್ನು ವಿಚಿತ್ರವಾಗಿರ್ತದೆ. ಈ ಇವರು ವಿಚಿತ್ರವಾಗಿ ಕೈ ಕಾಲು ಸೇರಿಸಿದ್ರೆ ಅದಕ್ಕೆ ಇಲ್ದಿರೋದೆಲ್ಲ ಸೇರಿಸಿದ್ರೆ ಇನ್ನು ಯಾವ ಥರ ವ್ಯಂಗ್ಯವಾಗಿ ಕಾಣ್ತದೆ ಸಮಾಜ? ಹಿಂದೆ ಇದ್ದವರೆಲ್ಲ ಸಮಾಜನ ಭಾಳಷ್ಟು ಕಟ್ಟವ್ರೆ ಸರ್, ಹೋರಾಟ ಮಾಡೋರು ಸರ್, ಅವ್ರನ್ನೆಲ್ಲ ಇವತ್ತು ನಾವು ಮಾನ್ಯರಿಂದ ಪೂಜೆ ಇದು ಮಾಡ್ತೀವಿ. ನಮ್ಮ ಸ್ವಾಮಿ ವಿವೇಕಾನಂದರು ಅವ್ರ ಒಂದು ಮಾತನ್ನು ಇದರಲ್ಲೇ ನನ್ನ ನಿದರ್ಶನ ಪ್ರತಿದಿನ, ದೃಢ ಮನಸ್ಕನಿಗೆ ಆವಿನ ವಿಷವು ನಿಷ್ಕ್ರಿಯ ಅಂತ ಹೇಳ್ತಾರೆ. ಹಾವು ಕಚ್ಚಿದ್ರೆ 30% ಮಾತ್ರ ವಿಷ ಸರ್, 70% ಬೈಕೆ ಸಾಯ್ತಾನೆ. ಮಂತ್ರದಿಂದ ಏನು ಪವಾಡ ಇಲ್ಲ ಸರ್. ನಮ್ಮ ಜೊತೆಗೆ ಶಿವರಾಮಣ್ಣ ಬಂದವರಲ್ಲ, ನಾನು ಇನ್ನೊಂದಷ್ಟು ಆಸ್ಪತ್ರೆಗೆ ಕರ್ಕೊಂಡೋಯ್ತಾರೋ ಇಲ್ಲ ಇನ್ನೊಬ್ರು ಕರ್ಸ್ಕೋತಾರೋ ಅಂತ ಅನ್ನುವಂಥದ್ದು ಒಂದು ಇದಾಗುತ್ತೆ ನನಗೆ ಅಲ್ವಾ. ಯಾರೂ ಇಲ್ಲ ಅಂದಾಗ ಗೊಂದಲಕ್ಕೆ ಸಿಗಾಕೋಬಿಡ್ತೀನಿ. ಇಲ್ಲೂ ಕೂಡ ನಾವಿದ್ದೀವಿ, ಒಳ್ಳೆ ದಾರಿಗೆ ಹೋಗ್ಮಾ ಬನ್ನಿ ಅಂತ ಅಂದ್ಬಿಟ್ಟು ಮಾರ್ಗದರ್ಶನ ಕೊಟ್ಟರೆ ಎಲ್ಲ ಸರಿ ಹೋಗ್ಬಿಡ್ತದೆ ಸರ್. ಏ ನನ್ನ ಜೊತೆಗೆ ನೀವು ಬನ್ನಿ, ನಿನ್ನ ಜೊತೆ
ಜೊತೆ ಬನ್ನಿ, ಜನ ತೋರಿಸ್ಬಾ, ನಮ್ಮ ಸಂಘ ತೋರಿಸ್ಬಾ, ನಮ್ಮ ರಾಜಕೀಯ ತೋರಿಸ್ಬಾ, ನಾವು ಇಷ್ಟು ಇಟ್ಟಿದ್ದೀವಿ, ನೀವು ಇಷ್ಟು ಇಟ್ಟಿದ್ದೀವಿ, ಈ ಥರ ಹೋದಾಗ ಇದಕ್ಕೆ ಉತ್ತರ ಸಿಗೋದೇ ಇಲ್ಲ ಸರ್ ಇದಕ್ಕೆ. ಓಕೆ ಸರ್, ಸರ್ ಕೊನೆಯ ಪ್ರಶ್ನೆ, ನೀವು ನಿಮ್ಮ ಮಾತನ್ನು ಕೇಳಿದ್ಮೇಲೆ ಅನಿಸ್ತಿರೋದು, ಕೆರೆಗೋಡು ಯಾವತ್ತೂ ಕೂಡ ನೆಮ್ಮದಿಯಾಗಿದ್ದಂತಹ ಒಂದು ಊರು. ಈ ಸಂದರ್ಭದಲ್ಲಿ ಇಲ್ಲಿಗೆಲ್ಲ ಮಾಧ್ಯಮಗಳೆಲ್ಲ ಬಿಗಡಾಯಿಸಿವೆ, ಕೆರೆಗೋಡಲ್ಲಿ ಏನೋ ದೊಡ್ಡ ಮಟ್ಟದಲ್ಲಾಗಿದೆ ಏನೋ ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ದಾವೆ. ಇದು ಮಾಧ್ಯಮಗಳಿಗೆ ಏನಾದರೂ ಜವಾಬ್ದಾರಿ ಇದೆಯಾ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಮಾಧ್ಯಮಗಳು ಜವಾಬ್ದಾರಿಯನ್ನು ನಿರ್ವಹಿಸ್ತವೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸರ್, ಮಾಧ್ಯಮಗಳು ಒಳ್ಳೆ ರೀತಿ ಅದನ್ನು ತಿಳಿದ್ರೆ ಅದಕ್ಕೆ ಖಂಡಿತ ಉತ್ತರ ಸಿಗ್ತದೆ ಸರ್. ನನಗೆ ನೋವಾಯ್ತಾರದೇನಂತ ಸರ್, ಇದು ಮಹಾನಾಡು ಕೆರಗೋಡು ಅಂತ ಸರ್, ಇಡೀ 12 ಗಡಿಗಳಲ್ಲೂ ಆಗದೇ ಇರುವಂಥ ತೀರ್ಮಾನ ಕೆರಗೋಡಲ್ಲಾಯ್ತಿತ್ತು, ಇವತ್ತು ಕೆರಗೋಡಲ್ಲಾಯ್ತಿತ್ತು, ಕೆರಗೋಡಲ್ಲಾಯ್ತಿತ್ತು, ಇವತ್ತು ಈ ನ್ಯಾಯನ ಸಾಲು ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ತಗೊಂಡೋಯ್ತಾರೆ. ಲೆಕ್ಕ ಹಾಕಿ ಎಂತೆಂಥ ನ್ಯಾಯಾಧೀಶಗಳು ನ್ಯಾಯನು ಈ ಕೆರಗೋಡು ಮಣ್ಣಲ್ಲಿ ಕೆರಗೋಡು ಗಡಿನಲ್ಲಿ ಮಾಡಿದ್ರು, ತೀರ್ಮಾನ ಮಾಡ್ತಿದ್ರು. ಅಂಥದ್ರಲ್ಲಿ ನಾವು ಈ ನ್ಯಾಯನ ಯಾವ ಮಟ್ಟಕ್ಕೂ ಇವರೆಲ್ಲ ಬಂದು ಎಲ್ಲೋ ತೀರ್ಮಾನ ಮಾಡೋ ಬನ್ನಿ ಅಂತ ಕರ್ಕೊಂಡೋಯ್ತಾರೆ ಅಂದರೆ ಈ ಮಣ್ಣು ಅಷ್ಟು ಸುಲಭ ಅಲ್ಲ ಸರ್. ನಾನು ಕೂಡ ನಿನ್ನೆ ಜೈಕಾರಕ್ಕೆ ಹೋಗೋದು ಹೆಂಗಂತಂದರೆ ಒಳ್ಳೆ ರೀತಿ ಅಂತ ಹೋಗ್ಬಿಟ್ಟೆ. ಏನಂತಂದರೆ ಇಂಥದ್ದೊಂದು ಹಿಂದೂ ಸಂಘಟನೆ ಇಲ್ಲೇ ಒಂದಾಗಬೇಕಾಯ್ತಲ್ಲ ನನ್ನ ಕೆರಗೋಡನ್ ಮಣ್ಣಲ್ಲಿ ಅಂತಂದ್ಬಿಟ್ಟು ಭಾಳ ಖುಷಿಯಾಯಿತು ನನಗೆ ಅಂತ ಅಂದ್ಕೊಂಡಿದ್ದೆ. ಇಂಥದ್ದೊಂದು ಹಿಂದೂ ಸಂಸ್ಕಾರ, ಇಂಥದ್ದೊಂದು ಧಾರ್ಮಿಕ ಒಗ್ಗೂಡುವಿಕೆ ಕೆರಗೋಡು ಮಣ್ಣಲ್ಲಿ ತಿರ್ಗಾ ಸಿಗ್ತಲ್ಲ, ಬಗೆ ಇರ್ದೋಯ್ತದೆ ಅಂತ ಅಂದ್ಕೊಂಡಿದ್ದೆ ಸರ್. ಮುಗದೇ ಹೋಯ್ತು, ಇದು ಕ್ಲಿಯರ್ ಆಯಿತು, ಏನೋ ನಮ್ಮೂರ ಗಡಿನಾಡ ಹನುಮಂತ ಎಲ್ಲನೂ ಬಗೆಹರಿಸಿದ್ದಲ್ಲ ಅಂತ ಅಂದ್ಕೊಂಡೆ. ಈಗ ಮೊನ್ನೆ ಯಾರೋ ಸ್ನೇಹಿತರು ಅಂತಿದ್ರಂಗೆ ಲಂಕೆ ಹಚ್ಚಗಳಕ್ಕೆ ಹನುಮಂತ ಬಾಲಕ್ಕೆ ಬೆಂಕಿ ಹಾಕಿದ್ರು ಅಂತ, ಇದು ಆ ಮಟ್ಟಕ್ಕೆ ಅವರು ಬಂದು ನನ್ನವ್ರಿಗೆ ಬೆಂಕಿ ಹಾಕ್ತಾರಲ್ಲ ಅಂತ ಭಾಳ ಮಾನಸಿಕವಾಗಿ ಗೊದ್ದಲಾಗ್ಬಿಡ್ತದೆ. ಮಾಧ್ಯಮಗಳು ಬಂದು ಇರು ವಿಚಾರಗಳು ತೋರಿಸಿ ಅದನ್ನ ಪ್ರಯತ್ನ ಮಾಡ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.